ನಮಸ್ಕಾರ ಕನ್ನಡ ನ್ಯೂಸ್ಗೆ ಸ್ವಾಗತ ಇದು ಎಡಿಟರ್ ಸ್ಪೆಷಲ್ ಸಿದ್ದರಾಮಯ್ಯ ಕರ್ನಾಟಕದ ಮಟ್ಟಿಗೆ ಪೊಲಿಟಿಕಲ್ ಸೂಪರ್ ಸ್ಟಾರ್ ಹೋದಲ್ಲಿ ಬಂದಲ್ಲಿ ಎದೆಯುಬ್ಬಿಸಿ ನಡೆಯುವ ಸಿಡಿಗುಂಡಿನಂತೆ ವಾಗ್ಬಾಣ ಬಿಡುವ ನೇರ ನುಡಿಯಿಂದ ಸಿಂಹದಂತೆ ಘರ್ಜಿಸುವ ಹಾಸ್ಯದ ಹೊನಲಿನಲ್ಲೇ ಎದುರಾಳಿಗಳನ್ನ ಕುಟುಕುವ ಸದ್ಯ ಭಾರತದ ಹಾಟ್ ಫೇವ್ರೇಟ್ ರಾಜಕಾರಣಿ ಅದೇ ಸಿದ್ದರಾಮಯ್ಯ ಸಿದ್ದು ನಡೆನುಡಿ ಮಾಡುವ ತಂತ್ರ ಹೂಡುವ ಕುತಂತ್ರ ತೀರಾ ನಿಗೂಢ ಒಂದೇ ಪದದಲ್ಲಿ ಅವರನ್ನ ನಿಗೂಢ ರಾಮಯ್ಯ ಅಂತಲೂ ಹೇಳಬಹುದು ಶತ್ರುಗಳನ್ನ ಬೆಚ್ಚಿ ಬೀಳಿಸುವ ಅವರ ತಂತ್ರಗಾರಿಕೆಗೆ ಚಾಣಾಕ್ಷ ರಾಮಯ್ಯ ಅಂತ ಕೊಂಡಾಡಬಹುದು ಅಷ್ಟು ಮಟ್ಟಿಗೆ ತನ್ನ ಬುದ್ಧಿಶಕ್ತಿಯಿಂದ ಶತ್ರುಗಳನ್ನ ಜೊತೆ ಜೊತೆಗೆ ಹಿತಶತ್ರುಗಳನ್ನ ಸೆದೆ ಬಡಿಯುವ ಒನ್ ಅಂಡ್ ಓನ್ಲಿ ಪೊಲಿಟಿಕಲ್ ಸೂಪರ್ ಸ್ಟಾರ್ ಸಿದ್ದರಾಮಯ್ಯ ಕಳೆದ ಬಾರಿ ಬದಾಮಿಯಲ್ಲಿ ಅದೃಷ್ಟ ಪರೀಕ್ಷೆ ಮಾಡಿದಂತೆ ಈ ಬಾರಿ ಚಿನ್ನದ ನಾಡಿನಲ್ಲಿ ಅದೃಷ್ಟ ಪರೀಕ್ಷೆ ಮಾಡಲು ಮುಂದಾಗಿದ್ದಾರೆ ಸಿದ್ದರಾಮಯ್ಯ ಇದು ದಿಲ್ಲಿಯಲ್ಲಿ ರಾಜಕೀಯ ಎದುರಾಳಿಗಳಾಗಿ ಕುಳಿತಿರುವ ಮೋದಿ ಅಮಿತ್ ಶಾ ಇಂದ ಹಿಡಿದು ರಾಜ್ಯ ರಾಜಕೀಯದ ಬದ್ಧ ಶತ್ರುಗಳನ್ನು ಮತ್ತು ಹಿತಶತ್ರುಗಳನ್ನ ನಿದ್ದೆಯಲ್ಲೂ ಬೆಚ್ಚಿ ಬೀಳಿಸುವ ಹೆಸರು ಅಂದು ತಾವು ಆಡಿದ್ದೆ ಆಟ ಮಾಡಿದ್ದೇ ಮಾಟ ಸರ್ಕಾರನೂ ತಮ್ಮದೇ ಬಳ್ಳಾರಿಯೂ ನಮ್ಮದೆ ಕರ್ನಾಟಕವು ನಮ್ಮಪ್ಪಂದೇ ಅಂತ ಮೆರೆದಾಡ್ತಿದ್ದ ಬಳ್ಳಾರಿಯ ಗಣಿದಣಿಗಳು ತಾಕತ್ತಿದ್ರೆ ಬಳ್ಳಾರಿಗೆ ಬನ್ನಿ ಅಂತ ಸಿದ್ದರಾಮಯ್ಯಗೆ ರಣವೀಳ್ಯ ಕೊಟ್ಟು ಬಿಟ್ರು ನೋಡಿ ಆಗ ನೋಡ್ಬೇಕು ಸಿದ್ದರಾಮಯ್ಯನವರ ಆ ರೋಷ ಆ ಆವೇಶ ಅದೆಂತಹ ರೋಷಾವೇಶ ಅಬ್ಬಬ್ಬಾ ಆ ಕ್ಷಣವೇ ನಾಡಿನ ಶಕ್ತಿ ಸೌಧದಲ್ಲಿ ನಿಂತು ಎದೆಯುಬ್ಬಿಸಿ ತೋಳು ತಟ್ಟಿದ ಸಿದ್ದರಾಮಯ್ಯ ಬಳ್ಳಾರಿಗೆ ದಂಡಯಾತ್ರೆ ಘೋಷಿಸಿಯೇ ಬಿಟ್ಟಿದ್ರು ದಾರಿಯುದ್ದಕ್ಕೂ ತಮಟೆ ಕುಣಿತ ತಳವಾರು ಪ್ರದರ್ಶನ ಮಾಡಿದ ಸಿದ್ದರಾಮಯ್ಯನವರ ಆ ಪಾದಯಾತ್ರೆ ಬಳ್ಳಾರಿಯ ಗಣಿಗಳಲ್ಲಿ ಧೂಳೆಬ್ಬಿಸಿತ್ತು ಅಂದು ಸಿದ್ದರಾಮಯ್ಯನವರಿಗೆ ರಣಬೀಳ್ಯ ನೀಡಿದ ತಪ್ಪಿಗಾಗಿ ಅದಕ್ಕೆ ಸಿದ್ದರಾಮಯ್ಯ ಮಾಡಿದ ಆ ದಂಡಯಾತ್ರೆಯಿಂದಾಗಿ ರೆಡ್ಡಿ ಕೋಟೆ ಧ್ವಂಸಗೊಂಡು ಧೂಳೀಪಟವಾಗಿತ್ತು ಬಿಜೆಪಿಯ ಭದ್ರಕೋಟಿಯಾಗಿದ್ದ ಬಳ್ಳಾರಿಯಲ್ಲಿ ಕಾಂಗ್ರೆಸ್ ವಿಜಯ ಪತಾಕಿಯನ್ನ ಹಾರಿಸಿದ್ದ ಸಿದ್ದರಾಮಯ್ಯ ಗಾಲಿ ಜನಾರ್ದನ ರೆಡ್ಡಿ ಎಂಬ ಹೆಸರನ್ನ ಹೇಳ ಹೆಸರಿಲ್ಲದಂತೆ ಮಾಡಿಬಿಟ್ಟಿದ್ರು ಎರಡು ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ಪತ್ರಗುಟ್ಟಿಸಿ ಬಿಟ್ಟಿದ್ರು ಅಂದು ಸಿದ್ದರಾಮಯ್ಯ ಕೊಟ್ಟ ಆ ಏಟಿಗೆ ಪತ್ರಗುಟ್ಟಿ ಹೋಗಿದ್ದ ಬಿಜೆಪಿ ಹೈಕಮಾಂಡ್ ಸಿದ್ದರಾಮಯ್ಯರನ್ನ ಸೋಲಿಸಲಿಕ್ಕಾಗಿ ಬಿಜೆಪಿ ಬಿಟ್ಟಿದ್ದ ಯಡಿಯೂರಪ್ಪ ಮತ್ತು ಶ್ರೀರಾಮುಲು ಮನೆ ಮುಂದೆ ಹೋಗಿ ಮರಳಿ ಪಕ್ಷಕ್ಕೆ ಬರುವಂತೆ ಕಾಡಿ ಬೇಡಿಕೊಂಡಿತ್ತು ಎರಡು ಸಾವಿರದ ಹದಿಮೂರರ ಚುನಾವಣೆಯ ಹೊತ್ತಿಗೆ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಿದ್ದ ಸಿದ್ದು ಬಿಜೆಪಿಗೆ ಮರ್ಮಾಘಾತ ಕೊಟ್ಟು ಮುಖ್ಯಮಂತ್ರಿ ಹುದ್ದೆಗೇರಿದ್ರು ರಾಜ್ಯದ ಸಿಎಂ ಆದ ಕ್ಷಣವೇ ಅನ್ನಭಾಗ್ಯ ಕ್ಷೀರ ಭಾಗ್ಯ ಕೃಷಿ ಭಾಗ್ಯ ಸೇರಿದಂತೆ ಹತ್ತು ಹಲವು ಭಾಗ್ಯಗಳನ್ನ ಘೋಷಿಸಿ ಭಾಗ್ಯಗಳ ಭಾಗ್ಯವೀದಾತನಾಗಿದ್ದ ಸಿದ್ದರಾಮಯ್ಯ ಅಲ್ಪಸಂಖ್ಯಾತ ಸಮುದಾಯದ ಹೆಣ್ಣು ಮಕ್ಕಳ ಮದುವೆಗಾಗಿ ಶಾದಿ ಭಾಗ್ಯವನ್ನೂ ಘೋಷಿಸಿಬಿಟ್ಟಿದ್ರು ನೋಡಿ ಆಗ ಜನರಿಂದ ತಿರಸ್ಕೃತಗೊಂಡು ಹೇಳ ಹೆಸರಿಲ್ಲದಂತಾಗಿ ಬಿಟ್ಟಿದ್ದ ಕೇಸರಿ ಕಲಿಗಳು ಸಿದ್ದರಾಮಯ್ಯರನ್ನ ಹಿಂದೂ ವಿರೋಧಿ ಎಂಬಂತೆ ಬಿಂಬಿಸುವುದಕ್ಕಾಗಿ ಮೈ ಕೊಡವಿ ನಿಂತಿದ್ರು ರೈತರ ಸಾಲ ಮನ್ನಾ ಬಡವರಿಗೆ ಉಚಿತ ಅಕ್ಕಿ ಅನ್ನ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಭರಪೂರ ಸ್ಕಾಲರ್ಶಿಪ್ ಕೊಟ್ಟ ಸಿದ್ದರಾಮಯ್ಯ ಬಿಜೆಪಿಗರ ಅಸಾಮಾನ್ಯ ಅಪಪ್ರಚಾರಕ್ಕೆ ತುತ್ತಾಗಬೇಕಾಯಿತು ಹಿಂದೂ ವಿರೋಧಿ ಎಂಬ ಹಣೆಪಟ್ಟಿಯನ್ನ ಕಟ್ಟಿಕೊಳ್ಬೇಕಾಯಿತು ಹಾಗೆಯೇ ಸಿದ್ದರಾಮಯ್ಯನವರ ರಾಜಕೀಯ ವಾರಸುದಾರ ಎಂದೇ ಕರೆಸಿಕೊಳ್ತಿದ್ದ ರಾಕೇಶ್ ಸಿದ್ದರಾಮಯ್ಯ ಅಕಾಲಿಕ ಮರಣಕ್ಕೆ ತುತ್ತಾಗಿ ಬಿಟ್ಟಿದ್ರು ಇದರಿಂದ ಅವರ ಇನ್ನೊಬ್ಬ ಮಗ ಯತೀಂದ್ರ ಸಿದ್ದರಾಮಯ್ಯ ರಾಜಕಾರಣಕ್ಕೆ ಧುಮುಕಿದ್ರು ಆಗ ತಮ್ಮ ವರುಣ ಕ್ಷೇತ್ರವನ್ನ ಮಗನಿಗೆ ಬಿಟ್ಟುಕೊಟ್ಟ ಸಿದ್ದರಾಮಯ್ಯ ಉತ್ತರ ಪ್ರತೇಶ್ವರನಾಗಲು ಹೊರಟಿದ್ದು ಉತ್ತರ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಬದಾಮಿಗೆ ಜಿಲ್ಲೆಯ ಬದಾಮಿಗೆ ಕ್ಷೇತ್ರ ಅರಸಿಕೊಂಡು ಬಂದ ಸಿದ್ದರಾಮಯ್ಯ ಅವರನ್ನ ಬೆನ್ನು ಬಿಡದ ಬೇತಾಳಗಳಂತೆ ಅರಿಸಿಕೊಂಡು ಬಂದ ಬೇತಾಳಗಳ ಸಂಖ್ಯೆ ಅಷ್ಟಿಷ್ಟಲ್ಲ ವಿರೋಧ ಪಕ್ಷದಲ್ಲಿರುವ ರಾಜಕೀಯ ಶತ್ರುಗಳು ಸ್ವಪಕ್ಷದಲ್ಲಿರುವ ಹಿತಶತ್ರುಗಳೆಲ್ಲ ಸೇರ್ಕೊಂಡು ಸಿದ್ದರಾಮಯ್ಯರನ್ನ ಹಣಿದೇ ತೀರಬೇಕೆಂಬ ಕದನಕ್ಕೆ ಬದಾಮಿ ಸಾಕ್ಷಿಯಾಗಿತ್ತು ದುಶ್ಮನ್ ಹೇ ಅಂದ್ರೆ ಊರ್ ತುಂಬಾ ಹೇ ಅನ್ನೋ ರಾಕಿಂಗ್ ಸ್ಟಾರ್ ಯಶ್ ಸಿನಿಮಾದ ಅದೊಂದು ಡೈಲಾಗ್ ಸಿದ್ದರಾಮಯ್ಯನವರ ಪಾಲಿಗೆ ಅಕ್ಷರಶಃ ನಿಜವಾಗಿ ಬಿಟ್ಟಿತ್ತು ಜೆಡಿಎಸ್ ಬಿಜೆಪಿ ಯಡಿಯೂರಪ್ಪ ದೇವೇಗೌಡ್ರು ಕುಮಾರಸ್ವಾಮಿ ಸೇರಿದಂತೆ ನೂರಕ್ಕೂ ಹೆಚ್ಚು ವಿರೋಧ ಪಕ್ಷದ ನಾಯಕರು ಬದಾಮಿಯಲ್ಲಿ ಬೀಡುಬಿಟ್ಟಿದ್ರು ಸಿದ್ದರಾಮಯ್ಯರನ್ನ ಶತಾಯಗತಾಯ ಸೋಲಿಸಲೇಬೇಕೆಂದು ಪಣ ತೊಟ್ಟಿದ್ದ ಬಿಜೆಪಿ ವಾಲ್ಮೀಕಿ ಸಮಾಜದ ನಾಯಕ ಶ್ರೀರಾಮುಲೂರನ್ನ ಬದಾಮಿಗೆ ತಂದು ಬಿಟ್ಟಿತು ಬದಾಮಿಯ ಇಮ್ಮಡಿ ಪುಲಕೇಶಿಯ ಉತ್ತರಾಧಿಕಾರಿಯಾಗಬೇಕೆಂದು ಹೊರಟಿದ್ದ ಸಿದ್ದರಾಮಯ್ಯಗೆ ಅಡ್ಡಗಾಲು ಹಾಕಲು ಬಂದ ಶ್ರೀರಾಮುಲು ಬಾಸುಂಡೆ ಬರುವಂತೆ ಬಡಿಸಿಕೊಂಡು ಬದಾಮಿಯಿಂದ ಹೊರಬಿದ್ರು ಆದರೆ ಅಲ್ಲಿ ಸಿದ್ದರಾಮಯ್ಯರೇನೋ ಗೆದ್ರು ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತ ಮಾತ್ರ ಸಿಗ್ಲಿಲ್ಲ ಅಂದು ಬಿಜೆಪಿಯ ಏನೆಲ್ಲಾ ಅಪಪ್ರಚಾರದ ನಡುವೆಯೂ ಸಿದ್ದರಾಮಯ್ಯ ಉಳಿಸಿಕೊಂಡಿದ್ದ ತಮ್ಮ ಗತ್ತು ತಾಕತ್ತು ವಿಪಕ್ಷ ನಾಯಕನಾಗಿ ಸರ್ಕಾರವನ್ನ ಅಲ್ಲಾಡಿಸಿದ ಈ ಐದು ವರ್ಷಗಳಲ್ಲಿ ನೂರ್ ಮಡಿಯಾಗಿದೆ ಅದಕ್ಕೊಂದೇ ಸಾಕ್ಷಿ ಸಿದ್ದರಾಮೋತ್ಸವ ಅದೊಂದು ಕಾರ್ಯಕ್ರಮ ತಮ್ಮ ಪಕ್ಷದ ರಾಜ್ಯ ನಾಯಕನೊಬ್ಬನ ಹುಟ್ಟುಹಬ್ಬಕ್ಕೆ ಪಕ್ಷದ ಸರ್ವೋಚ್ಚ ನಾಯಕನೊಬ್ಬ ದಿಲ್ಲಿಯಿಂದ ದಾವಣಗೆರೆ ಬಂದಿದ್ರು ಅಂದ್ರೆ ಸಿದ್ದರಾಮಯ್ಯ ತಮ್ಮ ರಾಜಕೀಯ ಕಬಂಧ ಬಾಹುವನ್ನ ದೇಶಾದ್ಯಂತ ಚಾಚಿದ್ದಾರೆ ಅಂತಲೇ ಸೂಚಿಸ್ತದೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಹದಿನೈದು ಲಕ್ಷ ಜನ ಇಷ್ಟೊಂದು ಜನ ಯಾವ ಸಿನಿಮಾ ನಟಿನ ಕಾರ್ಯಕ್ರಮಗಳಿಗೂ ಬಂದಿರ್ಲಿಕ್ಕಿಲ್ಲ ಅಷ್ಟೊಂದು ಜನಸ್ತೋಮದ ನಡುವೆ ಹುಟ್ಟುಹಬ್ಬದಂತಹ ಕೇವಲ ಹುಟ್ಟುಹಬ್ಬವೊಂದು ಜಗತ್ತಿನ ಯಾವ ಮೂಲೆಯಲ್ಲೂ ನಡೆದಿರ್ಲಿಕ್ಕಿಲ್ಲ ತಮ್ಮ ಪ್ರೀತಿಯ ನಾಯಕನಿಗಾಗಿ ತಮಗೆ ಉಚಿತ ಅನ್ನ ಕೊಟ್ಟ ಅಂದಿನ ಮುಖ್ಯಮಂತ್ರಿಗಾಗಿ ತಮ್ಮ ಮಕ್ಕಳಿಗೆ ಹಾಲು ಮೊಟ್ಟೆ ಕೊಟ್ಟ ಸಿದ್ದರಾಮಯ್ಯನವರ ಮೇಲಿನ ಅಭಿಮಾನವಿಟ್ಟುಕೊಂಡು ರಾಜ್ಯದ ಜನ ಸಾಗರೋಪಾದಿಯಲ್ಲಿ ಹರಿದು ಬಂದಿದ್ರು ಇಡೀ ದಾವಣಗೆರೆ ನಗರವನ್ನೇ ಸಿದ್ದರಾಮಯ್ಯನವರ ಕಟ್ಔಟ್ನಲ್ಲಿ ಮುಳುಗಿಸಿ ಬಿಟ್ಟಿದ್ರು ತಮ್ಮ ನೆಚ್ಚಿನ ನಾಯಕನ ಎಪ್ಪತ್ತೈದನೇ ಹುಟ್ಟುಹಬ್ಬವನ್ನ ಭರ್ಜರಿಯಾಗಿ ಯಶಸ್ವಿಗೊಳಿಸಿದ್ರು ಆ ಜನಸಾಗರ ತಮ್ಮ ಪ್ರೀತಿಯ ನಾಯಕನಿಗೆ ಅವರು ತೋರಿಸಿದ ಆ ಅಭಿಮಾನವನ್ನ ಕಂಡು ಬಿಜೆಪಿಯ ಜಂಗಾಬಲವೇ ಉಡುಗಿ ಹೋಗಿತ್ತು ಈಗಂತೂ ಅವೊಂದು ಕಾರ್ಯಕ್ರಮದಿಂದ ಸಿದ್ದರಾಮಯ್ಯ ಕರ್ನಾಟಕದ ಪೊಲಿಟಿಕಲ್ ರಾಕಿಂಗ್ ಸ್ಟಾರ್ ಆಗಿಬಿಟ್ಟಿದ್ದಾರೆ राहुल गांधी की प्रियंका गांधी की वेणुगोपाल की सदराम की आई हैव कम हियर फॉर द सेलिब्रेशन ऑफ सिद्धर जी बर्थडे राजकीय कार्यक्रम ಜನರನ್ನ ದುಡ್ಡು ಕೊಟ್ಟು ಕರೆಸಬೇಕು ಎನ್ನುವ ಅಲಿಖಿತ ನಿಯಮ ಸಿದ್ದರಾಮಯ್ಯನವರ ವಿಷಯದಲ್ಲಿ ಸುಳ್ಳಾಗ್ಬಿಟ್ಟಿದೆ ಸಿದ್ದರಾಮಯ್ಯನವರಿಗಾಗಿ ಅವರ ಮಾತುಗಳನ್ನ ಕೇಳಿಸ್ಲಿಕ್ಕಾಗಿ ಜನ ಅದೆಷ್ಟೋ ಕಿಲೋಮೀಟರ್ ಗಟ್ಟಲೆ ದೂರದಿಂದ ತಮ್ಮದೇ ಖರ್ಚಿನಲ್ಲಿ ಓಡೋಡಿ ಬರ್ತಾರೆ ಖುದ್ದು ಸಿದ್ದರಾಮಯ್ಯನವರೇ ಸಾಕು ಸಾಕು ಅಂದ್ರು ಭೂಮಿಯ ನಡುಗಿ ಬಿರುಕು ಮೂಡುವಂತ ಅಭಿಮಾನಿಗಳ ಆ ಚಪ್ಪಾಳೆ ಕರಡತಾನ ಮುಗಿಲು ಮುಟ್ತದೆ ಒಂದೊಂದು ಮಾತು ತುಪಾಕಿಯಿಂದ ಹೊರಬಿದ್ದ ಗುಂಡಿನಂತೆ ನೇರ ತೀಕ್ಷ್ಣ ನಿಖರ ನಿಷ್ಠೂರ ಒಂದೊಂದು ವಾಕ್ಯಕ್ಕೂ ಮುಗಿಲು ಮುಟ್ಟುವ ಶಿಳ್ಳೆ ಚಪ್ಪಾಳೆ ಹರ್ಷೋದ್ಗಾರ ಭಾಷಣ ಕೇಳಿದ್ರೆ ಕಾರ್ಯಕರ್ತರು ಉತ್ಸಾಹದಿಂದ ಪುಟಿದೇಳ್ತಾರೆ ಹೋರಾಟಕ್ಕೆ ಟೊಂಕ ಕಟ್ಟಿ ನಿಲ್ತಾರೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ನನಗ್ಯಾರು ಸಾಟಿ ನನ್ನಷ್ಟು ಶಕ್ತಿಶಾಲಿ ಯಾರು ಅಂತ ಝೇಂಕರಿಸುವ ಒಂದೇ ಒಂದು ಹೆಸರು ಸಿದ್ದರಾಮಯ್ಯ ಹೋದ ಕಡೆ ಬಂದ ಕಡೆ ತಮ್ಮದೇ ಆದ ಪಡೆ ಇದೆ ಕಾರ್ಯಕರ್ತರನ್ನ ಸೂಜಿಗಲ್ಲಿನಂತೆ ಸೆಳೆಯುವ ತಾಕತ್ತು ಅವರ ಭಾಷಣಕ್ಕಿದೆ ಕೆಪಿಸಿಸಿ ಅಧ್ಯಕ್ಷನಾಗಿ ಪಕ್ಷದ ಜವಾಬ್ದಾರಿ ವಹಿಸಿಕೊಂಡಿದ್ದು ಡಿಕೆ ಶಿವಕುಮಾರ್ ಆದ್ರು ಅಖಾಡದಲ್ಲಿ ಅಬ್ಬರಿಸ್ತಾ ಇರೋದು ಮಾತ್ರ ಸಿದ್ದರಾಮಯ್ಯ ಸದ್ಯ ರಾಜ್ಯದಲ್ಲಿ ಮಾರ್ಧನಿಸ್ತಾ ಇರೋದು ಸಿದ್ದರಾಮಯ್ಯ ಹೆಸರು ಎಲ್ಲರಿಗಿಂತಲೂ ಸಿದ್ದರಾಮಯ್ಯ ಮೊದಲು ಭಾಷಣ ಮಾಡಬೇಕು ಅಂತ ಕಾರ್ಯಕರ್ತರು ಹಠ ಮಾಡ್ತಾರೆ ಭಾಷಣಕ್ಕೆ ನಿಂತ್ರೆ ಹೌದು ಹುಲಿಯಾ ಅಂತ ತಮ್ಮ ನೆಚ್ಚಿನ ನಾಯಕನನ್ನ ಎತ್ತಿ ಮೆರೆಸ್ತಾರೆ ಭಾಷಣ ಮುಗಿದ್ರೆ ಇನ್ನೂ ಮಾತನಾಡ್ಬೇಕು ಮತ್ತು ಮಾತನಾಡ್ಬೇಕು ಅನ್ನೋ ಬೇಡಿಕೆ ಮುಂದಿಡ್ತಾರೆ ಅವರ ಮಾತಿನ ರೀತಿ ಕಾರ್ಯವೈಖರಿ ಬಿಜೆಪಿ ವಿರುದ್ಧ ಒಂಟಿ ಸಲಗದಂತೆ ಮುಗಿಬೀಳುವ ಅವರ ಎಂಟೆದಿಯ ಗಟ್ಟಿ ಗುಂಡಿಗೆಯನ್ನ ಕಂಡ ಕರ್ನಾಟಕದ ಜನ ಮತ್ತೊಮ್ಮೆ ಸಿದ್ದರಾಮಯ್ಯನವರೇ ಸಿಎಂ ಆಗ್ಬೇಕೆಂದು ಹಂಬಲಿಸ್ತಿದ್ದಾರೆ ಅವರಿಗೋಸ್ಕರ ಪೂಜೆ ಪ್ರಾರ್ಥನೆಗಳನ್ನ ಮಾಡ್ತಾರೆ ಹರಕೆ ಹೊರ್ತಾರೆ ಆದ್ರೆ ಕರ್ನಾಟಕದ ಮಾಸ್ ಲೀಡರ್ ಅಭಿಮಾನಿಗಳ ಹುಲಿಯ ಎದುರಾಳಿಗಳಿಗೆ ಸಿಂಹ ಸ್ವಪ್ನವಾಗಿರುವ ಸಿದ್ದರಾಮಯ್ಯನವರಿಗೆ ಸ್ಪರ್ಧಿಸೋದಕ್ಕೆ ಅಂತ ಒಂದು ಕ್ಷೇತ್ರ ಇರಲಿಲ್ಲ ಕಳೆದ ಚುನಾವಣೆಯಲ್ಲಿ ಉತ್ತರದ ಬದಾಮಿಯಲ್ಲಿ ಪತೇಶ್ವರನಾಗಿದ್ದ ಸಿದ್ದರಾಮಯ್ಯ ಬೆಂಗಳೂರಿಗೆ ಹತ್ತಿರವಿರುವ ಕ್ಷೇತ್ರದ ಹುಡುಕಾಟದಲ್ಲಿದ್ರು ಅವರ ಈ ನಿಗೂಢ ನಡೆಗೆ ವಿರೋಧ ಪಕ್ಷದ ಶತ್ರುಗಳೂ ಸೇರಿದಂತೆ ಸ್ವಪಕ್ಷದ ಹಿತಶತ್ರುಗಳು ಪತ್ರಗುಟ್ಟಿ ಹೋಗಿದ್ರು ಆದರೆ ಇದೀಗ ನಿಗೂಢ ರಾಮಯ್ಯನಾಗಿದ್ದ ಸಿದ್ದರಾಮಯ್ಯ ಎಲ್ಲಾ ಗೊಂದಲಗಳಿಗೂ ತೆರೆ ಎಳೆದಿದ್ದಾರೆ ಕೋಲಾರದಿಂದ ಸ್ಪರ್ಧಿಸುವುದಾಗಿ ಹೇಳಿಕೊಂಡು ತಮ್ಮ ಅಖಾಡವನ್ನ ಬಹಿರಂಗಪಡಿಸಿದ್ದಾರೆ ಎಂದೆಂದೂ ಕೂಡ ಮರೆಯಲಿಕ್ಕೆ ಸಾಧ್ಯವಿಲ್ಲ ನಾನು ಮುಂದಿನ ಚುನಾವಣೆಯಲ್ಲಿ ಕೋಲಾರದಿಂದ ಅಭ್ಯರ್ಥಿಯಾಗಲಿಕ್ಕೆ ತೀರ್ಮಾನ ಕ್ಷೇತ್ರ ಹುಡುಕಾಟದಲ್ಲಿ ಸಿದ್ದರಾಮಯ್ಯ ಅಳೆದು ತೂಗಿ ಕೊನೆಗೂ ಕೋಲಾರ ಕ್ಷೇತ್ರವನ್ನ ಅಂತಿಮಗೊಳಿಸಿದ್ದಾರೆ ಕೋಲಾರ ಬದಾಮಿಯಂತೆ ಸೇಫೂ ಅಲ್ಲ ವರ್ಣಾದಂತೆ ಸಿದ್ದರಾಮಯ್ಯ ಅವರಿಗೆ ಭದ್ರಕೋಟೆಯೂ ಅಲ್ಲ ಈ ಕ್ಷೇತ್ರ ಈಗಾಗಲೇ ಜೆಡಿಎಸ್ ಕಪಿಮುಷ್ಟಿಯಲ್ಲಿದೆ ಇದಿಷ್ಟೇ ಅಲ್ಲ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇರೋದು ಮಾಜಿ ಅಹಿಂದ ನಾಯಕ ಸಿದ್ದರಾಮಯ್ಯ ಅವರ ಶಿಷ್ಯ ಮಾಜಿ ಕಾಂಗ್ರೆಸ್ಸಿಗ ವರ್ತೂರು ಪ್ರಕಾಶ್ ಅಹಿಂದ ನೆಚ್ಚಿಕೊಂಡು ಕೋಲಾರಕ್ಕೆ ಎಂಟ್ರಿ ಕೊಟ್ಟಿರುವ ಸಿದ್ದುಗೆ ಒಂದು ಕಾಲದ ಹಳೆಯ ಶಿಷ್ಯ ಬಿಜೆಪಿಯ ಅಭ್ಯರ್ಥಿ ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಗುರುವಿಗೆ ಟಾಂಗ್ ಕೊಡಲು ಸಿದ್ಧರಾಗಿದ್ದಾರೆ ಈ ಮೂಲಕ ಕಳೆದ ಹದಿನೈದು ವರ್ಷಗಳಿಂದ ಕೋಲಾರ ಜಿಲ್ಲೆಯ ಮಟ್ಟಿಗೆ ವರ್ತೂರ್ ಪ್ರಕಾಶ್ ಅವರೇ ಅಹಿಂದ ನಾಯಕನಾಗಿದ್ದು ಕೋಲಾರ ಕ್ಷೇತ್ರದ ನಾಡಿ ಮಿಡಿತವನ್ನ ಚೆನ್ನಾಗಿ ಅರ್ತಿದ್ದಾರೆ ಇದು ಸಿದ್ದರಾಮಯ್ಯ ಅವರಿಗೆ ತಿರುಗು ಬಾಣವಾಗಬಹುದು ಅಂತ ಹೇಳಲಾಗ್ತಿದೆ ಕೋಲಾರ ಕ್ಷೇತ್ರದಲ್ಲಿ ತನ್ನದೇ ಆದ ಮತಬ್ಯಾಂಕ್ ಹೊಂದಿರುವ ಕೋಲಾರದ ಟಗರು ವರ್ತೂರು ಪ್ರಕಾಶ್ ಮೈಸೂರು ಟಗರು ಸಿದ್ದು ವಿರುದ್ಧ ಗುಟುರು ಹಾಕ್ತಾರ ಎಂಬುದೇ ಈಗಿನ ಕುತೂಹಲ ಈ ನಡುವೆ ರಾಜಕೀಯ ಬದ್ಧ ವೈರಿಯಾಗಿರುವ ಕುಮಾರಸ್ವಾಮಿ ಕೂಡ ಕೋಲಾರ ಕ್ಷೇತ್ರದಿಂದ ಸಿದ್ದರಾಮಯ್ಯ ಅವರಿಗೆ ಎದುರಾಳಿಯಾಗಿ ಸ್ಪರ್ಧಿಸಲಿದ್ದಾರೆ ಎನ್ನುವ ಮಾತು ಕೂಡ ಕೇಳಿ ಬರ್ತಾ ಇದೆ ಿ ಬಿದ್ದು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಕೋಲಾರ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ರೆ ಸಿದ್ದುಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿಯಾಗಬಹುದು ಅಲ್ಲದೆ ಜೆಡಿಎಸ್ ಅಭ್ಯರ್ಥಿಯ ಬದಲಾಗಿ ಕುಮಾರಸ್ವಾಮಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸಿದ್ದುಗೆ ಟಕ್ಕರ್ ಕೊಟ್ರೆ ಮುಸ್ಲಿಂ ಹಾಗೂ ಒಕ್ಕಲಿಗ ಮತಗಳು ಚದರಬಹುದು ಮುಸ್ಲಿಂ ಹಾಗೂ ಒಕ್ಕಲಿಗ ಮತಗಳು ವಿಭಾಗವಾಗುವ ಮೂಲಕ ಸಿದ್ದುಗೆ ಮತ್ತೆ ಚಾಮುಂಡಿ ಕ್ಷೇತ್ರದಂತೆ ಸಂಕಷ್ಟ ಎದುರಾಗುವ ಸಾಧ್ಯತೆಯನ್ನ ತಳ್ಳಿ ಹಾಕುವಂತಿಲ್ಲ ಯಾಕಂದ್ರೆ ಕೋಲಾರ ಕ್ಷೇತ್ರದಲ್ಲಿ ಕಳೆದ ಬಾರಿಯೂ ಜೆ ಅಭ್ಯರ್ಥಿಗೆ ನಲವತ್ತು ಸಾವಿರ ಮತಗಳ ಅಂತರದಿಂದ ಗೆಲುವಾಗಿದೆ ಗೆಲುವಾದ ಅಭ್ಯರ್ಥಿ ಶ್ರೀನಿವಾಸ್ ಗೌಡ ಸದ್ಯ ಕಾಂಗ್ರೆಸ್ಗೆ ಬೆಂಬಲ ಸೂಚಿಸಿದ್ದಾರೆ ಅವರನ್ನ ಹೊರತುಪಡಿಸಿ ಈ ತನಕ ಮತ್ಯಾವ ಮೊದಲ ಹಂತದ ನಾಯಕನೂ ಕಾಂಗ್ರೆಸ್ಗೆ ಬಂದಿಲ್ಲ ಆ ಮೂಲಕ ಕೋಲಾರದಲ್ಲಿ ಜೆಡಿಎಸ್ ಹಾಗೂ ಕುಮಾರಸ್ವಾಮಿಯ ಹವ ಜೋರಾಗೇ ಇದೆಯಾ ಅಂತ ಹೇಳಲಾಗ್ತಿದೆ ಇದು ಸಿದ್ದುಗೆ ಮತ್ತೊಂದು ಸಂಕಷ್ಟ ತಂದ್ರೂ ತರಬಹುದು ಎನ್ನೋದು ಕ್ಷೇತ್ರದ ಜನರ ಮಾತು ಒಟ್ನಲ್ಲಿ ಅಹಿಂದ ನಾಯಕ ರಾಜ್ಯದ ಮಾಸ್ ಲೀಡರ್ ಸಿದ್ದರಾಮಯ್ಯಗೆ ಕೋಲಾರ ಕ್ಷೇತ್ರ ಅಂದುಕೊಂಡಷ್ಟು ಸುಲಭವಲ್ಲ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಒಳ ಏಟು ಜೆಡಿಎಸ್ ನಾಯಕರ ನಿರ್ಧಾರ ಜಾತಿ ಸಮೀಕರಣ ತನ್ನದೇ ಆದ ಸಮುದಾಯದ ಎದುರಾಳಿ ಅಹಿಂದ ಮತಗಳು ಉಲ್ಟಾ ಹೊಡೆದ್ರೆ ಸಿದ್ದುಗೆ ಸಂಕಷ್ಟ ತಪ್ಪಿದ್ದಲ್ಲ ಎಂದು ರಾಜಕೀಯ ವಲಯದಲ್ಲಿ ಕೇಳಿಬರ್ತಾ ಇದೆ ಆದಾಗ್ಯೂ ಕೋಲಾರ ದಲಿತ ಚಳುವಳಿಗೆ ತವರೂರು ಎಂದೇ ಖ್ಯಾತಿ ಪಡೆದಿದೆ ಮುಸ್ಲಿಂ ಸಮುದಾಯ ಕೂಡ ಇಲ್ಲಿ ಬಲಾಢ್ಯವಾಗಿದೆ ಸಿದ್ದರಾಮಯ್ಯ ಅವರೇನು ಈ ತನಕ ಕೇವಲ ಒಂದು ಜಾತಿಗೆ ಸೀಮಿತವಾಗದೆ ಅಹಿಂದ ನಾಯಕನೆಂದೇ ಗುರುತಿಸಿಕೊಂಡವರು ದಲಿತ ಮುಸ್ಲಿಂ ಹಿಂದುಳಿದ ವರ್ಗದವರಿಗೆ ಅನ್ಯಾಯವಾದಾಗ ಮೊದಲ ಧ್ವನಿ ಎತ್ತೋದೇ ಸಿದ್ದರಾಮಯ್ಯ ಅನ್ನೋದು ಕೋಲಾರದ ಜನತೆಗೆ ಗೊತ್ತಿಲ್ಲದ ವಿಷಯವೇನಲ್ಲ ಇನ್ನು ಇಷ್ಟು ದಿನ ಅಹಿಂದ ನಾಯಕನ ಅಹಿಂದ ಶಿಷ್ಯನೆಂದೇ ಕರೆಸಿಕೊಳ್ತಿದ್ದ ವರ್ತೂರ್ ಪ್ರಕಾಶ್ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿದಾಗ ಗೆಲ್ಲುವಲ್ಲಿ ದಲಿತ ಮತ್ತು ಮುಸ್ಲಿಮರ ಮತಗಳು ನಿರ್ಣಾಯಕ ಪಾತ್ರ ವಹಿಸಿದ್ವು ಆದ್ರೆ ಈಗ ಅದೇ ವರ್ತೂರ್ ಪ್ರಕಾಶ್ ಬಿಜೆಪಿಯಲ್ಲಿರೋದ್ರಿಂದ ಬಿಜೆಪಿಯ ಸಾಂಪ್ರದಾಯಿಕ ಎದುರಾಳಿ ಸಮುದಾಯಗಳಾದ ದಲಿತ ಮತ್ತು ಮುಸ್ಲಿಂ ಓಟುಗಳು ಕೈತಪ್ಪಿ ಸಿದ್ದರಾಮಯ್ಯನವರ ತೆಕ್ಕೆಗೆ ಜಾರುವ ಸಾಧ್ಯತೆಗಳೇ ಹೆಚ್ಚು ಜೊತೆ ಜೊತೆಗೆ ಒಕ್ಕಲಿಗರು ಸೇರಿದಂತೆ ಇನ್ನುಳಿದ ಹಿಂದುಳಿದ ಸಮುದಾಯಗಳು ಜಾತಿ ಸಮೀಕ್ಷೆಯನ್ನ ಪಕ್ಕಕ್ಕಿಟ್ಟು ಅಭಿವೃದ್ಧಿಯ ಕಡೆ ಮುಖ ಮಾಡಿದ್ರೆ ಸಿದ್ದರಾಮಯ್ಯನವರು ಕೋಲಾರ ಶಾಸಕ ಮಾತ್ರವಲ್ಲ ರಾಜ್ಯದ ಮುಖ್ಯಮಂತ್ರಿಯೂ ಆಗಬಹುದು ಅಂತ ರಾಜಕೀಯ ವಿಶ್ಲೇಷಕರು ಅಭಿಪ್ರಾಯ ಪಡ್ತಿದ್ದಾರೆ ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ನ್ಯೂಸ್ ನಮಸ್ಕಾರ